डार्लिंगो 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 ಸ್ವಲ್ಪ ಕಣ್ಣು ನೋ ಡಾರ್ಲಿಂಗು, ಈ ಮನೆಯಲ್ಲಿ ಏನೆಲ್ಲ ನಡೀತಿದೆ ಅಂತ ನೀನ್ ನೋಡಿದ್ಯಾ? ನೋಡಿದೆ ಡಾರ್ಲಿಂಗು. ಸರಿ, ಏನು ಅಂತ ಹೇಳು. ಇವತ್ತು ಈ ಕಣ್ಣುಗಳಿಂದ ಈ ಮನೆಯಲ್ಲಿ ಮದುವೆ ಓಡಾಟಗಳನ್ನೆಲ್ಲ ನೋಡ್ತಾ ಇದ್ದೀನಿ, ನಾಳೆ ಮದುವೆನೂ ನೋಡ್ಬಿಡ್ತೀನಿ. ಹೋಯ್ತು, ಎಲ್ಲ ಹಾಳಾಗಿ ಹೋಯ್ತು ಡಾರ್ಲಿಂಗು, ಎಲ್ಲ ಹಾಳಾಗಿ ಹೋಯ್ತು. ನನ್ನ ತಂಗಿ ಈ ಮನೆಗೆ ಸೊಸೆಯಾಗಿ ಬರೋ ಕನಸು ಉರಿದು ಬೂದಿ ಆಗೋಯ್ತು. ಇನ್ನೊಂದು ಕಡೆ ಲಕ್ಷ ಲಕ್ಷ ಕಾಸು ಆ ಬಾಲನ ಬಾಲಕ್ಕೆ ಕಟ್ಟಿದಾಯ್ತು. ಈ ಎಲ್ಲ ಹರಿಯೋ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ಸುಹಾಸ್, ಮೊದಲು ವಿಷಯ ಏನು ಅಂತ ಹೇಳು, ಆಮೇಲೆ ಬೇಕಿದ್ರೆ ಬಾತ್ರೂಮ್ಗೆ ಹೋಗಿ ಒಬ್ಬನೇ ಗೋಳಾಡುವಂತೆ. ಒಬ್ಬನೇ ಅಲ್ಲ ಡಾರ್ಲಿಂಗು, ಇಬ್ರು ಇಬ್ರು ಗೋಳಾಡ್ಬೇಕು. ಲಗ್ನ ಪತ್ರಿಕೆ ಪ್ರಿಂಟಿಂಗ್ ಕೊಟ್ಟಾಯ್ತು, ನಾಳೆನೆ ಲಗ್ನ ಪತ್ರಿಕೆ ಪೂಜೆ. ಲಗ್ನ ಪತ್ರಿಕೆಗಳೆಲ್ಲ ಹಂಚಿದ ಮೇಲೆ ಮದುವೆ ನಿಲ್ಸಕ್ಕಾಗುತ್ತಾ? ಮದುವೆ ಗೊತ್ತಾಗೋದಕ್ಕೆ ಮುಂಚೆಯಿಂದನು ಮದುವೆ ನಿಲ್ಸಕ್ ಪ್ರಯತ್ನ ಪಡ್ತಾನೆ ಇದ್ದೀವಿ. ಆಗ್ಲೇ ಆಗದೆ ಇರೋದು ಈಗ ಮದುವೆ ದಿನ ಗೊತ್ತಾದ ಮೇಲೆ ಇನ್ವಿಟೇಷನ್ ಕಾರ್ಡ್ಗಳೆಲ್ಲ ಹಂಚಿದ ಮೇಲೆ ಮದುವೆ ನಿಲ್ಸಕ್ಕಾಗುತ್ತಾ ಡಾರ್ಲಿಂಗು? ಯಾವುದೇ ಹಣ್ಣಾದ್ರೂ ಕಾಯಾಗಿರ್ಬೇಕಾದ್ರೆ ಕೀಳೋದು ತುಂಬಾ ಕಷ್ಟ ಸುಹಾಸ್, ಅದೇ ಹಣ್ಣಾದ್ಮೇಲೆ ಈಸಿಯಾಗಿ ಕೀಳ್ಬೋದು. ಅಂದ್ರೆ ಕುರಿ ಕೊಬ್ಬದಷ್ಟು ಕಟ್ಕನಿಗೆ ಲಾಭ ಅಂತೀಯ? ಎಕ್ಸಾಕ್ಟ್ಲಿ. ಮದುವೆ ಕೆಲಸಗಳೆಲ್ಲ ಚೆನ್ನಾಗಿ ನಡೀಲಿ. ಅವ್ರಿಗೆ ಸಹಾಯ ಬೇಕು ಅಂದ್ರೆ ನೀನೇ ಮುಂದೆ ನಿಂತ್ಕೊಂಡ್ ಬೇಕಾದ್ರೆ ಸಹಾಯನೂ ಮಾಡು. ಆದ್ರೆ ನೀನ್ ಮಾಡೋ ಈ ಕೆಲಸಗಳೆಲ್ಲ ವ್ಯರ್ಥ ಆಗದಂತೂ ಗ್ಯಾರಂಟಿ. ಯಾಕಂದ್ರೆ ಈ ಮದುವೆ ಕ್ಯಾನ್ಸಲ್ ಆಗುತ್ತೆ. ಅದೇಗೆ ಬಾಲನ್ನ ನಾವು ಅಂಡರ್ ಎಸ್ಟಿಮೇಟ್ ಮಾಡಕ್ಕಾಗಲ್ಲ ಸುಹಾಸ್. ಅವನು ತುಂಬಾ ದೊಡ್ಡ ಪ್ಲಾನೇ ಮಾಡ್ತಾ ಇದ್ದಾನೆ. ಅವನ್ ಮಾಡ್ತಿರೋ ಪ್ಲಾನು ಒಂಥರ ಚಕ್ರವ್ಯೂಹ ಇದ್ದ ಹಾಗೆ. ಅದರಲ್ಲಿ ಆ ದಿವ್ಯ ಸಿಕ್ಕಾಕೊಂಡ್ರೆ ಖಂಡಿತ ಆಚೆ ಬರಕ್ಕಾಗಲ್ಲ. ಡಾರ್ಲಿಂಗು, ನಿನ್ ಮಾತು ಕೇಳಿದ್ರೆ ತಲೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಚಿಕ್ಕದಾಗಿ ಲೈಟ್ ಬ್ಲಿಂಕ್ ಆಗ್ತಿದೆ ಅನಿಸ್ತಿದೆ. ಹಾಗಾದ್ರೆ ಮದುವೆ ನಡೆಯಲ್ಲ ಅಂತೀಯ? ಒಬ್ಳೆ ಮಲ್ಗಿದ್ದೀನಿ ಅಂತ ನೀನು ಬಂದು ಮಲ್ಗಿದ್ಯಾ ಅಲ್ವಾ? ನಿನಗೆ ನನ್ ಮೇಲಿರೋ ಪ್ರೀತಿ ಎಂತದ್ದು ಅಂತ ನನಗೆ ಗೊತ್ತು ಅಮ್ಮ. ಅದೊಂಥರ ಹುಚ್ಚ ಪ್ರೀತಿ, ಹೆಚ್ಚಾಗ್ ತೋರ್ಸಕ್ಕೂ ಆಗಲ್ಲ, ಮನ್ಸಲ್ಲ ಬಚ್ಚಿಟ್ಕೊಳ್ಳೋದಕ್ಕೂ ಆಗಲ್ಲ. ಸ್ವಾರ್ಥ ಇಲ್ದೆ ಇರೋ ತಾಯಿ ಪ್ರೀತಿನ ಅರ್ಥ ಮಾಡ್ಕೊಳಕ್ ಆಗದೆ ಇರುವಷ್ಟು ಕಲ್ ಮನ್ಸು ನಂದು ಅನ್ಕೊಂಡ್ಯಾ? ಆದ್ರೆ ಏನ್ ಮಾಡೋದು, ನೀನ್ ಪ್ರೀತಿ ತೋರ್ಸೋ ರೀತಿನೇ ಬೇರೆ, ನಾನ್ ಪ್ರೀತಿ ತೋರ್ಸೋ ರೀತಿನೇ ಬೇರೆ. Thank you.
ಯಾರದ ಏನಮ್ಮ ಈ ಮನೆಯಲ್ಲಿ ನಿದ್ದೆ ಬರದೆ ಕಷ್ಟ ಮನೆ ತುಂಬಾ ಸೊಳ್ಳೆ ರೂಮಲ್ಲಿ ಬಟ್ಟೆ ಇತ್ತು ತಗೋಬೇಕಿತ್ತು ಅದಕ್ಕೆ ರಾತ್ರಿ ಎತ್ತಾಳಕ್ಕೆ ಆಗ್ತಿರ್ಲಿವಾ ಇವ ಬಂದ್ಬಿಟ್ಟು ಬೆಳಗಿನ ಜಾವ ಬಿಡಿಸ್ಬಿಡದಾ ಬಂದಿರೋ ನಿದ್ದೆನ ಹಾಳು ಮಾಡ್ಸಲ್ಲ ನೀನು ನಿದ್ದೆ ಹಾಳಾಗಿದ್ ಒಳ್ಳೇದೇ ಆಯ್ತು ಬಿಡಿ ಮನೇಲಿ ಇರೋದೇ ಒಂದ್ ಬಾತ್ರೂಮ್ ಬೇಗ ಎದ್ದವ್ರು ಮೊದ್ಲು ಬಳಸಬಹುದು ಇಲ್ಲ ಅಂದ್ರೆ ಆಮೇಲೆ ಪರದಾಡಬೇಕಾಗತ್ತೆ ಅದ್ ನನಗೆ ಗೊತ್ತಿಲ್ವಾ ಮನೆ ಇರೋದೇ ಮೂರು ಮುಕ್ಕಾಲಡಿ ಜಾಗದಲ್ಲಿ ಇಲ್ಲಿ ಒಂದ್ ಬಾತ್ರೂಮ್ ಅಂದ್ರೆ ನೂರು ಬಾತ್ರೂಮ್ ಇರ್ತಾವ ಆದ್ರೂ ಒಂದ್ ಅಟ್ಯಾಚ್ಡ್ ಬಾತ್ರೂಮ್ ಇರ್ಬೇಕು ಈ ಮನೆ ನಾನು ಸುಬರ್ದಿ ಬಂದ್ಮೇಲೆ ಮೊದ್ಲ ಆ ಕೆಲ್ಸನೇ ಮಾಡಿಸುತ್ತೆ ಏನಂದ್ರೆ ನಾನೇನಂದಮ್ಮ ನಾನೇನಾದ್ರೂ ಈ ಮನೆ ಯಜಮಾನ ಆಗಿದ್ರೆ ಮೊದ್ಲು ರೂಮ್ಗೊಂದು ಅಟ್ಯಾಚ್ಡ್ ಬಾತ್ರೂಮ್ ಮಾಡಿಸ್ತಿದ್ದೆ ಅಂತ ಹೇಳಿದೆ ಅಷ್ಟೇ ಆಗಿದ್ರೆ ಈಗ ಆಗಿಲ್ವಲ್ಲ ಈಗ ಸದ್ಯಕ್ಕಂತ ಅವಶ್ಯಕತೆನೂ ಏನಿಲ್ಲ ಆಗದೆ ಇರೋ ಕೆಲ್ಸದ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಮೊದ್ಲು ಆಗೋ ಕೆಲ್ಸದ ಬಗ್ಗೆ ಗಮನ ಕೊಡಿ ನಿಮಗ್ ಕೆಲ್ಸ ಇಲ್ಲದೆ ಇರಬಹುದು ಆದ್ರೆ ನನಗೆ ಕೆಲ್ಸ ಇದೆ ಬೇಗ ಹೊರಗ್ ಬಂದ್ರೆ ಬಟ್ಟೆ ತಗೋತೀನಿ ಈಗಾಗ್ಲೇ ಯಾವ ಕೆಲ್ಸ ಆಗ್ಬೇಕಾಗಿತ್ತೋ ಆ ಕೆಲ್ಸ ಆಗೋಗ್ಬಿಟ್ಟಿದೆ ಸತ್ಯ ಇನ್ನು ಬಾಕಿ ಉಳಿದಿರೋದು ನಿಮ್ಮನ್ನ ಈ ಮನೆಯಿಂದ ಹೊರಗಡೆ ಹಾಕದಷ್ಟೇ ಇನ್ವಿಟೇಷನ್ ಕಾರ್ಡ್ಸ್ ಬಂತು ಎಲ್ಲಿದ್ದೀರಾ ಎಲ್ರು ಮಾವ ಚಿಕ್ಕ ಮಾವ ಮದುವೆ ಗಂಡು ಕಾರ್ತಿಕ್ ಏ ಬಾಬಾ ಬಾಬಾ ಅತ್ತೆ ಅತ್ತೆ ಕಾರ್ಡ್ಸ್ ಬಂದಿದೆ ಬನ್ನಿ ಓಪನ್ ಮಾಡೋಣ ಬೇಗ ಒಂದ್ ನಿಮಿಷ ಚಿಕ್ಕಪ್ಪ ಬಂದೆ ಕಣು ಬಂದ್ ಚಿಕ್ಕಮ್ಮ ಬೇಗ ಇದೆಲ್ಲ ನೀನ್ ಯಾಕೆ ತರಕ್ ಹೋದೆ ನಿನ್ಗೆ ಯಾರು ಹೆಲ್ಪರ್ಸ್ ಇರ್ಲಿಲ್ವಾ ಅಯ್ಯೋ ಚಿಕ್ಕಮ್ಮ ಇವತ್ತು ಪ್ರಿಂಟಿಂಗ್ ಪ್ರೆಸ್ ದವರು ಯಾರು ಬಂದಿಲ್ಲ ಇವತ್ತು ರಜೆ ಅಂತೆ ಅದಕ್ಕೆ ಯಾವ್ದೋ ಒಂದು ಗಾಡಿ ಮಾಡಿ ಕಳ್ಸಿದ್ದಾರೆ ಅಲ್ಲಿ ಡ್ರೈವರ್ ಒಬ್ಬನೇ ಇದ್ದಾನೆ ಅದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ ಅಷ್ಟೇ ಅಲ್ಲ ನಮ್ಮ ಮನೆ ಮದುವೆ ತಾನೆ ನಾವೇ ತಾನೆ ಓಡಾಡ್ಬೇಕು ಪರವಾಗಿಲ್ವೇ ಅಪರೂಪಕ್ಕೆ ಸ್ವಲ್ಪ ಒಳ್ಳೆ ಬುದ್ಧಿ ಬಂದಾಗಿದೆ ಅಯ್ಯೋ ಇನ್ನೂ ಪೂರ್ತಿಯಾಗಿ ಬಂದಿಲ್ಲ ಇನ್ನೂ ಬಾಕಿ ಇದೆ ಏನನ್ನಪ್ಪ ಬುದ್ಧಿ ಅಲ್ಲ ಈ ಇನ್ವಿಟೇಷನ್ ಕಾರ್ಡ್ ಇನ್ನೂ 25 ಬಂಡಲ್ ಆಚೆನೇ ಇದೆ ನೀವು ನೋಡ್ತಾ ಇರಿ ನಾನು ತಗೊಂಡು ಬರ್ತೀನಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದ್ದೆ ನನ್ಗಂತೂ ಪರವಾಗಿಲ್ಲ ಪೂಜೆಗೆ ಎರಡು ದಿನ ಮುಂಚೆನೆ ಬಂತಲ್ಲ ತುಂಬಾ ಒಳ್ಳೇದಾಯ್ತು ಕಾರ್ತಿಕ್ ಮೊದಲನೇ ಪತ್ರಕ್ಕೆ ನೀನೇ ನೋಡು ಅರೆ ಅದ್ ಹೆಂಗಾಗತ್ತಮ್ಮ ದೊಡ್ಡವರು ಅಂತ ನೀವಿದ್ದೀರಾ ಅಪ್ಪ ಇದಾರೆ ಚಿಕ್ಕಪ್ಪ ಇದಾರೆ ನೀವೇ ನಿಮ್ ಕೈಯಾರೆ ತೆಗೆದು ನೋಡಿ ಇಷ್ಟಪಟ್ರೆ ಅದೇ ನಂಗೆ ಸಾಕು ಅದು ಹಾಗಲ್ಲ ಕಣೋ ನೀನು ಮದುವೆ ಗಂಡು ಫಸ್ಟ್ ಟೈಮ್ ನಿನ್ ಹೆಸರು ನಿನ್ ಹುಡುಗಿ ಹೆಸರು ಪ್ರಿಂಟ್ ಆಗಿ ಜೊತೆಲಿ ಬಂದಿದೆ ನೀನ್ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಿನ ಊರ್ಮಿಳಾ ಅರೆ ಅರೆ ಅದಕ್ಕೆ ನಾಚ್ಕೋತಾ ಇದ್ದಾಳೆ ಇನ್ವಿಟೇಷನ್ ಕಾರ್ಡು ನಮ್ದಲ್ಲ ಕಾರ್ತಿಕ್ದು ನೋಡು ಕಂದ ಋಣಾನುಬಂಧ ನಿಮ್ಮಿಬ್ಬರ ಹೆಸರನ್ನ ಒಂದು ಮಾಡಿದೆ ಲಗ್ನ ಪತ್ರಿಕೆಯಲ್ಲಿ ನಿಮ್ಮಿಬ್ರು ಹೆಸರು ಒಂದಾದ ಹಾಗೆ ಜೀವನ ಪೂರ್ತಿ ನಿಮ್ಮಿಬ್ರು ಒಂದಾಗಿರ್ಬೇಕು ಅನ್ನೋದೇ ನನ್ನ ಆಸೆ ನೀನೇ ಓಪನ್ ಮಾಡು ಕಾರ್ತಿಕ್ ಓಪನ್ ಮಾಡು ಓಪನ್ ಮಾಡು
ದಿವ್ಯಕ್ಕಾ ಅಕ್ಕ ಅಕ್ಕ ಗುಡ್ ಮಾರ್ನಿಂಗ್ ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು ಆದರೆ ಎಷ್ಟು ದಿನ ಅಂತ ಕೋಪ ಮುಂದುವರಿಸ್ತೀಯ ನನ್ನ ಮುದ್ದು ಅಕ್ಕ ಕೋಪ ಮಾಡ್ಕೊಂಡ್ರೆ ನನ್ನ ಮನಸ್ಸು ತಡೆಯಲ್ಲ ನಾನು ನಿಮ್ಮ ಮೇಲೆ ಕೈ ಮಾಡಬಾರ್ದಾಗಿತ್ತು ನಿಜ ಆದರೆ ನಿನ್ನ ಗಿರ್ಜಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡಿದಾಗ ನನಗೆ ಕೋಪ ತಡೆಯೋದಕ್ಕೆ ಆಗಲೇ ಇಲ್ಲ ಕಣೆ ಪ್ಲೀಸ್ ಕಣೆ ನನಗೆ ಕ್ಷಮಿಸ್ಬಿಡು ನೀನು ಈ ರೀತಿ ಕೋಪ ಮಾಡ್ಕೊಳ್ಳೋದಕ್ಕಿಂತ ನನಗೆ ಎಡಕ್ಕೆ ಸೇರಿಸಿ ಹೊಡೆದ್ಬಿಡು ಆದರೆ ಈ ರೀತಿ ಮಾತ್ರ ಇರಬೇಡ ಅಕ್ಕ ಅಮ್ಮ ಈ ರೀತಿ ಹೊಸ ಡ್ರಾಮಾ ಆಡೋ ಅವಶ್ಯಕತೆ ಇಲ್ಲ ಮೊದಲು ಬಂದಿರೋ ವಿಷಯ ಏನು ಅಂತ ಹೇಳ ಕೇಳು ಅಕ್ಕ ನಿನ್ನ ಕನಸಿನ ಮದುವೆ ಕೆಲಸಗಳೆಲ್ಲ ನಾಳೆಯಿಂದ ಶುರು ಆಗ್ತದೆ ಅದನ್ನೆಲ್ಲ ಖುಷಿಯಿಂದ ಮಾಡ್ಬೇಕಲ್ವೇನೆ ನೀನ್ ಹೀಗೆಲ್ಲ ಕೋಪ ಮಾಡ್ಕೊಂಡು ನಿನ್ ಮೂಡ್ ಹಾಳು ಮಾಡ್ಕೋಬೇಡ್ವೆ ನೀನ್ ಖುಷಿಯಿಂದ ಕಳಿಬೇಕಾಗಿರೋ ಕ್ಷಣಗಳನ್ನ ನನ್ ಮೇಲಿರೋ ಕೋಪಕ್ಕೆ ಯಾಕೆ ಹಾಳು ಮಾಡ್ಕೋತೀಯೆ ನೋಡು ನಿನಗೆ ಏನೇನು ಬೇಕು ನನ್ನನ್ನು ಕೇಳು ನಾನು ಇವತ್ತೇ ತಂದು ಕೊಟ್ಬಿಡ್ತೀನಿ ಕ್ಯಾರೇಜಲ್ಲಿ ಸ್ವಲ್ಪ ಕೆಲಸ ಇದೆ ಹೋಗ್ತಿದ್ದೀನಿ ನಿನ್ಗೇನಾದ್ರೂ ಬೇಕಿದ್ರೆ ಫೋನ್ ಮಾಡು ಇಲ್ಲ ಒಂದು ಮೆಸೇಜ್ ಮಾಡು ಅಷ್ಟು ಸಾಕು ಇದನ್ನ ಹೇಳೋದಕ್ಕೆ ನಾನು ನಿನ್ನ ನೆಪಿಸಿದ್ದು ಅಮ್ಮ ಈ ರೀತಿ ಪೂಸಿ ಹೊಡೆಯೋದ್ರಿಂದ ಏನೂ ಆಗಲ್ಲ ಬೆಣ್ಣೆ ಮಾತುಗಳು ಆಡೋದ್ ಬಿಟ್ಟು ಮಿಕ್ಕಿದ ದುಡ್ಡಿಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಕ್ ಹೇಳು ಅಕ್ಕ ನೀನ್ ಆಸೆ ಪಟ್ಟಾಗ ಮದ್ವೆ ಮಾಡ್ಬೇಕು ಅಂತಾನೆ ನಾನ್ ಹಗಲು ರಾತ್ರಿ ಕಷ್ಟ ಪಡ್ತಾ ಇರೋದು ಹಾಗಿದ್ರೆ ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಮೊದಲು ಮಾಡೋ ಕೆಲಸನೆಲ್ಲ ಮಾಡಿ ಆಮೇಲೆ ಮಾತಾಡ್ಲಿ ನನಗೆ ನಿದ್ದೆ ಬರ್ತಿದೆ ಅಮ್ಮ ಸತ್ಯ ಒಂದು ಅರ್ಧ ಲೀಟರ್ ಹಾಲು ತಂದು ಕೊಡ್ತೀಯಾ ಕಾಫಿ ಮಾಡ್ತೀನಿ ಕಾಫಿ ಕುಡಿಲಿಲ್ಲ ಅಂದ್ರೆ ನಾಲ್ಗೆನೆ ಹೊರಳಲ್ಲ ಕಣೆ
ಎಲ್ರೂ ಶಾಕ್ ಆಗ್ಬಿಟ್ಟಿದ್ದೀರಾ? ಅಂಥದ್ದೇನಿದೆ ಕೊಡಿ ಚಿಕ್ಕಪ್ಪ. ಇದೇನಿದು ಇನ್ವಿಟೇಷನ್ ಅಲ್ಲಿ ಹೀಗೆಲ್ಲ ಪ್ರಿಂಟ್ ಆಗಿದೆ? ಕಾರ್ತಿಕ್ ಹೆಸರು ಜೊತೆ ದಿವ್ಯನ್ ಹೆಸರು ಇರೋದ್ರ ಬದಲು ಇದ್ಯಾವುದು ಸತ್ಯವತಿ ಅನ್ನೋ ಹೆಸರಿದೆ. ನೀವ್ ನಾವಿಬ್ರು ಒಟ್ಟಿಗೆ ಬಂದಿದ್ದನ್ನ ನೋಡಿದ್ರಿ ಅಲ್ವಾ, ಒಟ್ಟಿಗೆ ಮಾತಾಡಿದ್ದನ್ನ ನೋಡಿದ್ರಿ ಅಲ್ವಾ? ಹಾಗಂದ್ಮೇಲೆ ನಾನಷ್ಟೇ ನಿಮ್ ಮಗನ್ ಜೀವನದಲ್ಲಿ ಬಂದಿದ್ದೀನಿ ಅಂತ ಹೇಗ್ ಅನ್ಕೋತೀರಾ? ನಿಮ್ ಮಗನು ನನ್ ಮಕ್ಕಳು ಬಂದಿರ್ಬೋದಲ್ವಾ? ಯಾಕೆ ಯಾಕೆ ಚಿಕ್ಕಂದ್ರಿಂದ ಸಂಸ್ಕಾರ ಹೇಳ್ಕೊಳ್ಳೋ, ಸಂಪ್ರದಾಯ ಹೇಳ್ಕೊಳ್ಳೋ, ಶಿಸ್ತಿಂದ ಬೆಳೆಸಿರೋ ನಿಮ್ ಮಗನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಲಗ್ನ ಪತ್ರಿಕೆಯಲ್ಲಿ ನಿಮ್ಮಿಬ್ರು ಹೆಸರು ಒಂದಾದ ಹಾಗೆ ಜೀವನ ಪೂರ್ತಿ ನಿಮ್ಮಿಬ್ರು ಒಂದಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಲಕ್ಷ್ಮಣ, ಏನಿದೆಲ್ಲ? ಅಲ್ಲ, ಪ್ರಿಂಟಿಂಗ್ ಪ್ರೆಸ್ನವರಿಗೆ ಹುಡುಗ ಹುಡುಗಿ ಹೆಸರು ಸರಿಯಾಗಿ ಹೇಳಿರ್ಲಿಲ್ವಾ? ಅದಕ್ಕೆ ಪ್ರತಿಯೊಂದನ್ನು ಸರಿಯಾಗಿ ಬರೆದು ಕೊಟ್ಟಿದ್ದೀವಿ. ಪ್ರಿಂಟಿಂಗ್ ಪ್ರಶ್ನೆಗಳು ಪ್ರೂಫ್ ಅಂತ ಕೊಟ್ಟಾಗ ಸರಿಯಾಗಿ ಇತ್ತು. ಆದ್ರೆ ಈ ಹೆಸರು ಹೇಗೆ ಬದಲಾಯಿತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲರಿ, ದಿವ್ಯ ಅನ್ನೋ ಹೆಸರು ಜಾಗದಲ್ಲಿ ಸತ್ಯವತಿ ಅನ್ನೋ ಹೆಸರು ಬರೋದಕ್ಕೆ ಹೇಗ್ರಿ ಸಾಧ್ಯ? ಏನೋ ಕನ್ಫ್ಯೂಸ್ ಆಗಿ ಈ ರೀತಿ ಆಗಿರ್ಬೇಕು. ಒಂದೊಂದ್ಸಲಿ ಪ್ರಿಂಟ್ ಮಾಡ್ಬೇಕಾದ್ರೆ ಈ ರೀತಿ ಕೆಲವು ಮಿಸ್ಟೇಕ್ ಆಗುತ್ತೆ. ಕಾರ್ತಿಕ್,